ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಪ್ರಜ್ವಲ್. ಇವತ್ತಿನ ವಿಡಿಯೋದಲ್ಲಿ ನೆಟ್ಫ್ಲಿಕ್ಸ್ ನವರೆಸ ವೆಬ್ ಸೀರೀಸ್ ನ 3ನೇ ಎಪಿಸೋಡ್ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ, ನಂತರ ರಿವ್ಯೂ ಕೂಡ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ಇದ್ರ ಜೊತೆಗೆ ಇನ್ನೊಂದು, ನಿಮ್ಮಲ್ಲಿ ಯಾರಿಗಾದ್ರೂ ನಮ್ಮ ಜೊತೆ ಕೆಲಸ ಮಾಡೋಕ್ಕೆ ಆಸಕ್ತಿ ಇದ್ದು, ಅಂದ್ರೆ ಈ ವಿಷಯದಲ್ಲಿ ಟ್ಯಾಲೆಂಟ್ ಇದ್ದು ಅಥವಾ ಟ್ಯಾಲೆಂಟ್ ಇಲ್ಲ ಅಂದ್ರೂ ಕೂಡ ನಾನು ಕೆಲಸ ಮಾಡ್ತೀನಿ, ನನಗೂ ಕೂಡ ಏನೋ ವಿಡಿಯೋ ಕ್ರಿಯೇಟಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ, ಮತ್ತೆ ಈ ರೀತಿ ನಾವು ಏನ್ ಮಾಡ್ತಿದೀವಿ, ನಮ್ಮ ತಂಡ ಏನ್ ಕೆಲಸಗಳನ್ನ ಮಾಡ್ತಿದೀವಿ, ಸೊ ಇದೇ ರೀತಿ ನಿಮಗೂ ಕೂಡ ಈ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಅಂತ ಆಸಕ್ತಿ ಇದ್ರೆ ಖಂಡಿತವಾಗ್ಲೂ ನಿಮಗೆ ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು. ನೀವು ಕೂಡ ನನ್ನ ಜೊತೆ ಬಂದು ಕೆಲಸ ಮಾಡಬಹುದು ಇಲ್ಲಿ. ಸೊ ಅದಕ್ಕೆ ನೀವು ಮಾಡಬೇಕಾಗಿರೋದು, ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ನಿಮಗೆ ಆಸಕ್ತಿ ಇದ್ರೆ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಮ್ಮ ಇಮೇಲ್ ಐಡಿ ಅಥವಾ ಇನ್ಸ್ಟಾಗ್ರಾಮ್ ಐಡಿಗೆ ಸೆಂಡ್ ಮಾಡಬಹುದು. ಶೋರ್ ಆಗ ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಇದಿಲ್ಲ ಅಂದ್ರೆ ಅಟ್ಲೀಸ್ಟ್ ನೀವು ಕಮೆಂಟ್ ಅಲ್ಲೂ ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ಕೋಬಹುದು. ಅಂದ್ರೆ ನಿಮ್ಗೆ ಆಸಕ್ತಿ ಇದೆ ಅಂದ್ರೆ ಶೋರ್ ಲೈಕ್ ನಿಮ್ಮ ಫೋನ್ ನಂಬರ್ ಅಥವಾ ನಿಮ್ಮ ಇಮೇಲ್ ಐಡಿ ಅಥವಾ ಇನ್ಸ್ಟಾಗ್ರಾಮ್ ಐಡಿನ ಕಮೆಂಟ್ ಮುಖಾಂತರ ಕೂಡ ನಮಗೆ ತಿಳಿಸ್ಬೋದು. ಲೈಕ್ ಅದನ್ನ ಆಗ್ಲೇ ಹೇಳಿದಂಗೆ ಕಮೆಂಟ್ ಬೇಡ, ಸ್ವಲ್ಪ ಪ್ರೈವಸಿ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಖಂಡಿತವಾಗ್ಲೂ ನೀವು ನಮಗೆ ಇಮೇಲ್ ಐಡಿ ಅಥವಾ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಕಳಿಸಬಹುದು. ಖಂಡಿತವಾಗ್ಲೂ ನಾವು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ನಿಮ್ಮನ್ನ. ಸೊ ಇದ್ರ ಜೊತೆಗೆ ಈಗ 3ನೇ ಎಪಿಸೋಡ್ ಏನು ಮತ್ತೆ ಯಾವ ಒಂದು ಭಾವನೆ ಬೆಲೆ ಮಾಡಿದ್ದಾರೆ ಅಂದ್ರೆ, ಲೈಕ್ ಈಗ ಆಲ್ರೆಡಿ 1ನೇ ಎಪಿಸೋಡ್ ಮತ್ತೆ 2ನೇ ಎಪಿಸೋಡ್ ನ ನೋಡಿದೀವಿ. ಸೊ ನವರಸಗಳಲ್ಲಿ 9 ರಸಗಳಿವೆ, ಅಂದ್ರೆ 9 ಭಾವನೆಗಳಿವೆ. 9 ಭಾವನೆಗಳಲ್ಲಿ 2 ಭಾವನೆಗಳ ಎಪಿಸೋಡ್ ಏನಿತ್ತು ಅದನ್ನ ಕವರ್ ಮಾಡಿದ್ವಿ. ಸೊ ಈಗ 3ನೇ ಭಾವನೆ ಅಥವಾ ರಸ ಅದ್ಭುತ ಅಥವಾ ವಂಡರ್. ಸೊ ಈಗ ಈ ಎಪಿಸೋಡ್ ನೋಡಿದಾಗ ನಮ್ಗೆ ಖಂಡಿತವಾಗ್ಲೂ ವಂಡರ್ ಆಗ್ತಿವ, ನಾವು ಆಶ್ಚರ್ಯ ಪಡ್ತೀವ ಅಂತ ಕೇಳೋದಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಹೌದು ಅಂತ ಹೇಳ್ಬಿಡ್ತೀನಿ. ಬಿಕಾಸ್ ಅನ್ಸುತ್ತೆ ಕ್ಲೈಮ್ಯಾಕ್ಸ್ ನೋಡಿದಾಗ ಖಂಡಿತವಾಗ್ಲೂ ಶಾಕ್ ಆಗಿ ಆಗುತ್ತೆ. ಮತ್ತೆ ಆ ಒಂದು ಸ್ಕ್ರಿಪ್ಟ್ ಏನಿದೆ ತುಂಬಾನೇ ಚೆನ್ನಾಗಿದೆ. ಕಾರ್ತಿಕ್ ನಾರಾಯಣ್ ಅವರೇ ಬರ್ದಿರೋದು ಮತ್ತೆ ಡೈರೆಕ್ಟ್ ಮಾಡಿರೋದು ಕೂಡ ಕಾರ್ತಿಕ್ ನಾರಾಯಣ್ ಅವರೇ. ತುಂಬಾ ಚೆನ್ನಾಗಿ ಬರ್ದಿದ್ರೆ ಮತ್ತೆ ತುಂಬಾ ಚೆನ್ನಾಗಿ ಅದನ್ನ ನಮ್ಗೆ ತೋರಿಸಿದ್ದಾರೆ, ತುಂಬಾ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಸೊ ಈಗ ಸಿಂಪಲ್ ಆಗಿ ಕಥೆನ ಹೇಳಕೊಟ್ರೆ, ಇಲ್ಲಿ 3 ಕ್ಯಾರೆಕ್ಟರ್ಗಳು ಬರುತ್ತೆ, ವಿಷ್ಣು, ಕೃಷ್ಣ ಹಾಗೇನೆ ಕಲ್ಕಿ. ಸೊ ವಿಷ್ಣು ಇಲ್ಲಿ ಅರವಿಂದ್ ಸ್ವಾಮಿ ಅವರು, ಕಲ್ಕಿ ಪಾತ್ರದಲ್ಲಿ ನಟಿಸಿರೋರು ಸಾಯಿ ಸಿದ್ಧಾರ್ಥ ಅವರು, ನಂತರ ಕೃಷ್ಣನ್ ಪಾತ್ರದಲ್ಲಿ ನಟಿಸಿರೋರು ಪ್ರಸನ್ನ ಅವರು. ಸೊ ಇಲ್ಲಿ ವಿಷ್ಣು ಹಾಗೇನೆ ಕೃಷ್ಣ ಇಬ್ರು ಕೂಡ ಫ್ರೆಂಡ್ಸ್ ಆಗಿರ್ತಾರೆ. ನಂತರ ಕಲ್ಕಿ ವಿಷ್ಣುವಿನ ಅಸಿಸ್ಟೆಂಟ್ ಆಗಿರ್ತಾರೆ. ಸೊ ವಿಷ್ಣು ಬಂದು ಒಬ್ಬ ಸೈಂಟಿಸ್ಟ್ ಅಥವಾ ರಿಸರ್ಚರ್ ಅಂತಾನೆ ನಾವು ಕರಿಬಹುದು ಇಲ್ಲಿ. ಸೊ ಅವರು ಹೊಸದಾಗಿ ಏನೋ ಒಂದು ವಸ್ತುನ ಇನ್ವೆಂಟ್ ಮಾಡಿರ್ತಾರೆ, ಅದಕ್ಕೆ ಡ್ರಿಫ್ಟರ್ ಅಂತ ಕೂಡ ಹೆಸರಿಟ್ಟಿರ್ತಾರೆ. ಸೊ ಇದ್ರ ಬಗ್ಗೆ ಹೇಗಾದ್ರೂ ಮಾಡಿ ನಾನು ಕೃಷ್ಣಗೆ ತಿಳಿಸ್ಕೊಡ್ಬೇಕು, ಅಂದ್ರೆ ಅವರ ಫ್ರೆಂಡ್ ಏನಿರ್ತಾರೆ ಪ್ರಸನ್ನ ಅವರು, ಸೊ ಅವ್ರಿಗೆ ತಿಳಿಸ್ಕೊಡ್ಬೇಕು ಅಂತ ಏನೋ ವಿಷ್ಣುಗೆ ಅನ್ಸುತ್ತೆ. ಸೊ ಹಾಗಾಗಿ ಕಾಲ್ ಮಾಡಿ ಕರೀತಾರೆ ಅವರು ಕೃಷ್ಣನ. ಸೊ ಕೃಷ್ಣ ಕೂಡ ಸರಿ ಆಯ್ತು ನಾನು ಬರ್ತೀನಿ, ಸೊ ನಿನ್ನ ಹತ್ರ ಬರ್ಬೇಕು ಅಂದ್ರೆ ಲೈಕ್ ನನಗೂ ಕೂಡ ಇಷ್ಟ ಆಗುತ್ತೆ, ಜೊತೆಗೆ ನೀನ್ ಸುಮ್ನೆ ಏನು ಕರೆಯೋದಿಲ್ಲ ನನ್ನ, ಏನೋ ಒಂದು ವಿಷಯ ಮೇನ್ ಆಗಿ ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಷಯ ಮಾತಾಡಕ್ಕೆ ಕರಿತಿದ್ಯಾ, ನಾನು ಬರ್ತೀನಿ ಅಂತ ಕೃಷ್ಣ ಅವರು ಕೂಡ ಹೇಳಿ ನಂತರ ವಿಷ್ಣು ಅವ್ರ ಹತ್ರ ಬರ್ತಾರೆ. ಸೊ ವಿಷ್ಣು ಅವ್ರ ಹತ್ರ ಬಂದಾಗ ಲೈಕ್ ಕೇಳ್ತಾರೆ ಅವರು, ಏನ್ ವಿಷಯ ಇಷ್ಟು ಅರ್ಜೆಂಟ್ ಆಗಿ ಕರೆದಿದ್ದು ನನ್ನ, ಅಂತದ್ ಏನ್ ಕಂಡು ಹಿಡಿದಿದ್ಯಾ ನೀನು ಅಂತೆಲ್ಲ ಕೇಳ್ತಾರೆ. ಸೊ ಆಗ ವಿಷ್ಣು ಅವರು ಆ ಒಂದು ಕಥೆನ ಹೇಳೋಕೆ ಶುರು ಮಾಡ್ತಾರೆ. ಲೈಕ್ December 21, 2012 ಪ್ರಳಯ ಆಗುತ್ತೆ, ಭೂಮಿ ಎಲ್ಲ ನಾಶ ಆಗುತ್ತೆ ಅಂತೆಲ್ಲ ನಾವೇನ್ ಅನ್ಕೊಂಡಿದ್ವಿ ಅದು ನಿಜ ಆಯ್ತಾ ಅಂತ ಕೇಳ್ತಾರೆ. ಸೊ ಅದಕ್ಕೆ ಕೃಷ್ಣ ಅವರು ಆ ರೀತಿ ಏನು ಆಗ್ಲಿಲ್ಲ ಅಂತ ಹೇಳ್ತಾರೆ. ಅದಾದ ನಂತರ ವಾಪಸ್ ಏನು ವಿಷ್ಣು ಅವರು ಹೇಳ್ತಾರೆ, ಲೈಕ್ ಆ ಒಂದು ಘಟನೆ ಆಗ್ಲಿಲ್ಲ, ಬಟ್ ಅದೇ ಟೈಮಲ್ಲಿ ಬೇರೆ ಒಂದು ಘಟನೆ ಆಯಿತು. ಸೊ ಆ ಘಟನೆ ಬಗ್ಗೆ ನಾನು ಹೀಗೆ ಇವತ್ತು ಹೇಳೋಕೆ ಕರೆದಿದ್ದೀನಿ ಅಂತ ಏನು ಕೃಷ್ಣಗೆ ವಿಷ್ಣು ಅವರು ಹೇಳ್ತಾರೆ. ಸೊ ಇವಾಗ ಏನು ಇಂಟ್ರೆಸ್ಟಿಂಗ್ ಆಗಿ ಹೇಳ್ತಾರೆ ಅಂತ ಕೃಷ್ಣ ಅವರು ಏನು ವಿಷ್ಣು ಅವ್ರ ಮಾತುಗಳನ್ನ ಕೇಳ್ತಾ ಹೋಗ್ತಾರೆ. ಸೊ ಇಲ್ಲಿ ವಿಷ್ಣು ಅವ್ರು ನೆಕ್ಸ್ಟ್ ಕಂಟಿನ್ಯೂ ಮಾಡೋದು. ಸೊ ಆ ಒಂದು ದಿನ December 21, 2012 ಭೂಮಿ ನಾಶ ಆಗಿಲ್ಲ, ಅದ್ರ ಬದಲು ಅಂದ್ರೆ ಈಗ ಮನುಷ್ಯನ ಅಸ್ತಿತ್ವದಲ್ಲಿ ಎರಡ್ ತರ ಇದೆ, ಒಂದು ಫಿಸಿಕಲ್ ಮತ್ತೆ ಸಬ್ ಕಾನ್ಶಿಯಸ್ ಅಂತ. ಸೊ ಫಿಸಿಕಲಿ ನಮ್ಗೇನು ಆಗಿಲ್ಲ, ಬಟ್ ಸಬ್ ಕಾನ್ಶಿಯಸ್ ಅಲ್ಲಿ ಎಫೆಕ್ಟ್ ಆಯ್ತು. ಅದು ನಮ್ಮ ಡ್ರೀಮ್ ಪ್ರೋಸೆಸ್ ಏನಿರುತ್ತೆ ಅದ್ರ ಮೇಲೆ ಕೂಡ ಎಫೆಕ್ಟ್ ಆಗಿದೆ. ಅಂದ್ರೆ ಅದೆಲ್ಲ ನಶಿಸ್ತಾ ಹೋಗ್ತಾ ಇದೆ, ಅಂದ್ರೆ ಅದೆಲ್ಲ ಕಳ್ಕೊತಾ ಇದೀವಿ ನಾವು, ನಮ್ಮ ಇಮ್ಯಾಜಿನೇಷನ್ ಪವರ್ ಮತ್ತೆ ಡ್ರೀಮಿಂಗ್ ಪವರ್ ಏನಿದೆ ಸೊ ಅದೆಲ್ಲಾನು ಕೂಡ ನಾವು ಕಳ್ಕೊತಾ ಇದೀವಿ. ಸೊ ಈ ಒಂದು ಘಟನೆ ಆಗೋಕೆ ಶುರುವಾಗಿದ್ದು ಆ ಒಂದು December 21, 2012 ಅಂತ ಲೈಕ್ ವಿಷ್ಣು ಅವರು ಹೇಳ್ತಾರೆ. ಇದಾದ ನಂತರ ಕಂಟಿನ್ಯೂ ಮಾಡಿ ಇದಕ್ಕೆಲ್ಲದಕ್ಕೂ ಕಾರಣ ಲೈಕ್ ಅನುನಾಕಿ ಅನ್ನೋ ಒಂದು ಅನ್ಯ ಗ್ರಹ ಜೀವಿ ಆಗಿರ್ಬೋದು ಅಥವಾ ತುಂಬಾ ಬುದ್ಧಿವಂತ ಜೀವಿ ಆಗಿರ್ಬೋದು. ಅಂದ್ರೆ ನಾವು ಮನುಷ್ಯರನ್ನ ಹೊರತುಪಡಿಸಿ ಬೇರೆ ಜೀವಿಗಳು ಯಾವ್ದಾದ್ರು ಇದ್ರೆ ಅಥವಾ ಈಗ ನಾವು ದೇವರು ಅಂತ ಏನ್ ನಂಬ್ತೀವಿ, ಸೊ ಆ ಜೀವಿಯಿಂದ ಇದೆಲ್ಲ ಸಾಧ್ಯ ಆಯ್ತು. ಅದಾದ ನಂತರ ಆ ಜೀವಿನೇ ನಮ್ಮೆಲ್ಲರನ್ನು ಕೂಡ ಕಂಟ್ರೋಲ್ ಮಾಡ್ತಾ ಇದೆ. ಮತ್ತೆ ಇನ್ನೊಂದವರು ಹೇಳೋದೇನಂದ್ರೆ ಲೈಕ್ ನಮ್ಮ ಒಂದು ಇಡೀ ಲೈಫ್ ಏನಿದೆ ಅದು ಕಂಪ್ಲೀಟ್ ಆಗಿ ಸಬ್ ಕಾನ್ಶಿಯಸ್ ಮೈಂಡಲ್ಲಿ ರೆಕಾರ್ಡ್ ಆಗಿರುತ್ತೆ. ಅಂದ್ರೆ ಆಲ್ರೆಡಿ ಪ್ರಿಂಟ್ ಆಗಿರುತ್ತೆ ಅದು, ಅಂದ್ರೆ ನಾವು ಹುಟ್ಟಿದಾಗಿಂದ ಸಾಯುವವರೆಗೂ ಏನೆಲ್ಲ ಆಗ್ಬೇಕು ಏನೆಲ್ಲ ಆಗ್ತದೆ. ಸೊ ಇದೆಲ್ಲ ಕೂಡ ಆಲ್ರೆಡಿ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರುತ್ತೆ. ಸೊ ಇದನ್ನ ನಾವು ಆಕ್ಸೆಸ್ ಮಾಡ್ಬೇಕಾಗಿರುತ್ತೆ. ಅಂದ್ರೆ ಲೈಕ್ ನಾವು ಸಬ್ ಕಾನ್ಶಿಯಸ್ ಮೈಂಡ್ ಅಥವಾ ಡ್ರೀಮ್ ಅಂತ ಏನಂತೀವಿ, ಸೊ ಇದ್ರೊಳಗೆ ನಾವು ಹೋಗಿ ಅದಾದ ನಂತರ ನಮ್ಮ ಫ್ಯೂಚರ್ನ ನಾವು ತಿಳ್ಕೋಬಹುದು ಅಥವಾ ನಮ್ಮ ಪಾಸ್ಟ್ ಹೋಗಿ ನಾವೇನಾದ್ರೂ ಸರಿ ಮಾಡ್ಕೊಬಹುದು. ಸೊ ಈ ರೀತಿ ಎಲ್ಲ ಮಾಡುವಂತ ಕಂಟ್ರೋಲ್ ಈಗ ಅನುನಾಕಿ ಕೈಲಿದೆ. ಅಂದ್ರೆ ಅವ್ರು ಇದನ್ನ ಸೃಷ್ಟಿ ಮಾಡಿದ್ರು. ಅಂದ್ರೆ ಪ್ರತಿಯೊಂದು ಕೂಡ ಆಲ್ರೆಡಿ ಪ್ರೋಗ್ರಾಮ್ ಆಗೋಗಿದೆ, ನಾವು ಜಸ್ಟ್ ಈಗ ಏನೋ
ಕಂಪ್ಯೂಟರ್ ಪ್ರೋಗ್ರಾಮ್ ತರ ಏನೋ ಒಂದು ಪ್ರೋಗ್ರಾಮ್ ಮಾಡಿ ಹಾಕಿದ್ರೆ ರಿಸಲ್ಟ್ ಏನೋ ಬರುತ್ತೆ ಅಲ್ವಾ. ಸೊ ಆ ರೀತಿ ಆಲ್ರೆಡಿ ನಾವೆಲ್ಲರೂ ಕೂಡ ಇಲ್ಲಿ ಪ್ರೋಗ್ರಾಮ್ ಆಗ್ಬಿಟ್ಟಿದ್ವಿ. ಸೊ ಇದಾದ್ಮೇಲೆ ಇದೇ ಆಗ್ಬೇಕು, ಇದು ಹೀಗೆ ಆಗ್ಬೇಕು, ಎಲ್ಲ ಪ್ರೋಗ್ರಾಮ್ ಆಗಿರೋ ಕಾರಣ ನಮ್ಮ ಕೈಲಿ ಏನು ಇರೋದಿಲ್ಲ. ಅದನ್ನೇ ನಾವು ಈಗ ಅದನ್ನ ಆಕ್ಸೆಸ್ ಮಾಡೋಕ್ಕಾದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಹೋಗಿ ಅದನ್ನ ತಿಳ್ಕೊಳ್ಳೋಕ್ಕಾದ್ರೆ ನಂತರ ಅದನ್ನ ಬದಲಾಯಿಸ್ಲು ಕೂಡ ಆಗಬಹುದು. ಸೊ ಈ ರೀತಿ ಮಾಡುವಂತ ಒಂದು ಏನು ಇಕ್ವಿಪ್ಮೆಂಟ್ ನು ಕೂಡ ಕಂಡುಹಿಡಿದಿದ್ದೀನಿ. ಅದರ ಹೆಸರು ಡ್ರಿಫ್ಟರ್ ಅಂತ, ಏನು ವಿಷ್ಣು ಅವರು ಕೃಷ್ಣ ಅವ್ರಿಗೆ ಹೇಳ್ತಾರೆ, ಬಟ್ ಕೃಷ್ಣ ಅವ್ರಿಗೆ ಇದೆಲ್ಲ ವಿಷ್ಣುವಿನ ಹುಚ್ಚುತನ ಅಂತ ಅನ್ಸುತ್ತೆ. ಏನೇನೋ ಹೇಳ್ತಾ ಇದ್ದಾನೆ ಇವನು, ಇದೆಲ್ಲ ಸಾಧ್ಯ ಇಲ್ಲ ಅಂತ ಹೇಳಿ, ಸರಿ ನಾನು ಟೈಮ್ ವೇಸ್ಟ್ ಮಾಡ್ತಿದ್ದೇನೆ, ಇನ್ನು ನಾನು ಇಲ್ಲಿದ್ದು ವೇಸ್ಟ್ ಆಗುತ್ತೆ, ನಾನು ಹೊರಡ್ತೀನಿ ಅಂತ ಕೃಷ್ಣ ಎದುರಬೇಕಾದ್ರೆ ಮತ್ತೊಂದು ವಿಸ್ಮಯ ನೀಡಿದ್ದೆ ಅಲ್ಲಿ. ಸೊ ಆಗ ಲೈಕ್ ವಿಷ್ಣು ಅವರು ಕಣ್ಣು ಮುಚ್ಕೊಂಡು ಕೂತ್ಕೋತಾರೆ ಕೃಷ್ಣ ಅವರು ಎಂದು ಹೋಗ್ತಿರ್ಬೇಕಾದ್ರೆ, ಕೃಷ್ಣ ಹಾಗೆ ವಿಷ್ಣುವಿನ ಇನ್ನೊಂದು ರೂಪ ಕೃಷ್ಣನ ಕಣ್ಣಿಗೆ ಕಾಣಿಸುತ್ತೆ. ಸೊ ಅವರು ಕೃಷ್ಣಂಗೆ ಹೇಳ್ತಾರೆ, ಅಂದ್ರೆ ಒರಿಜಿನಲ್ ಕೃಷ್ಣಂಗೆ ಹೇಳ್ತಾರೆ, ನೀನು ಕೊಟ್ಟಿದ್ದು 15 ನಿಮಿಷ, ಅಂದ್ರೆ ಇಲ್ಲಿ ಮುಂಚೆನೆ ಕೃಷ್ಣ ಅವರು ಹೇಳಿರ್ತಾರೆ ನಾನು ನಿಮ್ಗೆ 15 ನಿಮಿಷ ಟೈಮ್ ಕೊಡ್ತೀನಿ, ಅದರಲ್ಲಿ ಹೇಳು ಮುಗಿಸು ಎಲ್ಲಾನು ಅಂತ. ಸೊ ಅದೇ ರೀತಿ ಲೈಕ್ ಕೃಷ್ಣ ಆಗಿ ವಿಷ್ಣು ಅವರ ಇನ್ನೊಂದು ರೂಪನ ಏನು ಕೃಷ್ಣ ಅವರು ನೋಡ್ತಿರ್ತಾರೆ. ಸೊ ಅವರು ಹೇಳ್ತಾರೆ ಇಬ್ರು ಕೂಡ, ಅಂದ್ರೆ ಆ ರೂಪ ಹೇಳುತ್ತೆ ಲೈಕ್ ನೀನ್ ಕೊಟ್ಟಂತ 15 ನಿಮಿಷ ಇನ್ನು ಮುಗ್ದಿಲ್ಲ, ಪೂರ್ತಿಯಾಗಿ ಕೇಳಿಸ್ಕೊಳ್ಳುವಾಗ ಕೂತ್ಕೊ ಅಂತ ಆರ್ಡರ್ ಮಾಡ್ತಾರೆ. ಸೊ ಆಗ ಕೃಷ್ಣ ಅವ್ರಿಗೆ ಲೈಕ್ ತುಂಬಾ ಶಾಕ್ ಆಗುತ್ತೆ, ಏನಿದು ನನ್ನ ರೂಪ ನನ್ನ ಎದುರುಗಡೆ ಬಂದು ಬಂದು ಮಾತಾಡ್ತಿದ್ಯಲ್ಲ ಅಂತ ಹೇಳಿ ಮತ್ತೆ ಕೂತ್ಕೋತಾರೆ. ಕೂತ್ಕೊಂಡು ಅಂತ ತುಂಬಾ ಗಾಬರಿ ಆಗ್ತಾರೆ, ಏನಿದು ಏನ್ ಮಾಡಿದೆ ನೀನು, ಇದೆಲ್ಲ ಹೇಗ್ ಸಾಧ್ಯ ಆಯ್ತು ಅಂತೆಲ್ಲ ವಿಷ್ಣು ಅವ್ರನ್ನ ಕೇಳ್ತಾರೆ. ಸೊ ಆಗ ವಿಷ್ಣು ಅವರು ಲೈಕ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಶುರು ಮಾಡ್ತಾರೆ, ಇದೆಲ್ಲ ಸಬ್ ಕಾನ್ಶಿಯಸ್ ಮೈಂಡ್ ನ ಪವರ್. ಸೊ ಇದನ್ನ ಆಕ್ಸೆಸ್ ಮಾಡಿದಾಗ ಲೈಕ್ ನಮ್ಗೆ ತುಂಬಾ ಶಕ್ತಿ ಸಿಗುತ್ತೆ. ಸೊ ಈ ಶಕ್ತಿಯಿಂದ ನಾವು ಏನ್ ಬೇಕಾದ್ರೂ ಮಾಡ್ಬೋದು, ಒಳ್ಳೇದನ್ನು ಮಾಡಬಹುದು, ಕೆಟ್ಟದನ್ನು ಮಾಡ್ಬೋದು, ಎಲ್ಲಾ ಪವರ್ ಕೂಡ ನಮ್ಮ ಕೈಯಲ್ಲೇ ಇರುತ್ತೆ ಅಂತ ವಿಷ್ಣು ಅವರು ಹೇಳ್ತಾರೆ. ಅದಾದ ನಂತರ ವಿಷ್ಣು ಅವರು ಅವರ ಒಂದು ಸಪರೇಟ್ ರೂಮ್ಗೆ ಕರ್ಕೊಂಡೋಗಿ, ಅಂದ್ರೆ ಅವರ ರಿಸರ್ಚ್ ರೂಮ್ಗೆ ಕರ್ಕೊಂಡೋಗಿ ಅವರು ಮಾಡಿರುವಂತ ಒಂದು ಇಕ್ವಿಪ್ಮೆಂಟ್ ಡ್ರಿಫ್ಟರ್ ಅಂತ ಏನಿರುತ್ತೆ, ಸೊ ಅದನ್ನ ಲೈಕ್ ತೋರಿಸ್ತಾರೆ ಕೃಷ್ಣ ಅವ್ರಿಗೆ. ತೋರಿಸ್ಬಿಟ್ಟು ಇದು ಯಾವ ರೀತಿ ಕೆಲಸ ಮಾಡುತ್ತೆ, ಮತ್ತೆ ನಾನು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ಕೊಂಡು ಚೆಕ್ ಮಾಡಿ ಲೈಕ್ ನನ್ನ ಪಾಸ್ಟ್ಗೆ ಹೋಗಿದೆ, ಅಂದ್ರೆ ನಾನು ಸಬ್ ಕಾನ್ಶಿಯಸ್ ಮೈಂಡ್ನ ಆಕ್ಸೆಸ್ ಮಾಡಿ ನನ್ನ ಹಿಂದಿನ ದಿನಗಳಿಗೆ ಹೋಗಿದೆ. ಸೊ ಆ ಟೈಮಲ್ಲಿ ಒಂದು ಘಟನೆ ನಡೀತಿದೆ, ಅಂದ್ರೆ ನಮ್ಗೆ ಕಂಟ್ರೋಲ್ ಇರೋದಿಲ್ಲ, ನಾವು ಆ ಒಂದು ಡ್ರಿಫ್ಟರ್ನಲ್ಲಿ ಹೋದಾಗ ಯಾವ ಜಾಗಕ್ಕೆ ಹೋಗ್ತೀವಿ, ಯಾವ ಸಮಯಕ್ಕೆ ಹೋಗಿರ್ತೀವಿ ಅನ್ನೋದು ನಮ್ಗೆ ಖಂಡಿತವಾಗ್ಲೂ ಗೊತ್ತಿರಲ್ಲ, ಅದು ಕಂಟ್ರೋಲ್ ನಮ್ಗಿರೋದಿಲ್ಲ. ಸೊ ಆ ಟೈಮಲ್ಲಿ ನಾವೇನಾದ್ರೂ ಬದಲಾಯಿಸ್ಕೊಂಡ್ರೆ, ಅಂದ್ರೆ ಹಿಂದಿನ ದಿನಗಳಲ್ಲಿ ನಾವೇನೋ ಪಾಸ್ಟಲ್ಲಿ ಮಾಡಿರುವಂತ ಕೆಲಸನ ಬದಲಾಯಿಸ್ತೀವಿ ಅಂತ ಹೋದಾಗ ಫ್ಯೂಚರ್ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಸೊ ಅಲ್ಲಿ ನಾನು ಮಾಡಿದಂತ ಮಿಸ್ಟೇಕ್, ಪಾಸ್ಟ್ಗೆ ಹೋಗಿ ನಾನು ಮಾಡಿದಂತ ಮಿಸ್ಟೇಕ್ ಪ್ರೆಸೆಂಟ್ ಅಲ್ಲಿರೋ ನನ್ನ ಫ್ಯಾಮಿಲಿ ಏನಿದೆ, ನನ್ನ ಹೆಂಡತಿ ಮತ್ತೆ ಮಗುನ ಕಳ್ಕೊಳ್ಳೋ ಹಾಗೆ ಮಾಡ್ತು. ಸೊ ನಾನು ಆ ಒಂದು ಎಕ್ಸ್ಪೆರಿಮೆಂಟ್ ಇಂದ ಆಚೆ ಬಂದು ನೋಡ್ತಿದ್ದಂಗೆನೆ ಎಲ್ಲ ಚೇಂಜ್ ಆಗಿತ್ತು, ಎಲ್ಲ ಬದಲಾಗಿತ್ತು, ನನ್ನ ಹೆಂಡತಿ ಇಲ್ಲ, ನನ್ನ ಮಗು ಇಲ್ಲ. ಸೊ ಈ ರೀತಿ ಎಲ್ಲ ಆಯ್ತು, ಲೈಕ್ ಇದು ತುಂಬಾ ಕೆಟ್ಟ ಪ್ರಭಾವನ ಬೀರ್ತು ನನ್ನ ಲೈಫಲ್ಲಿ. ಸೊ ಹಾಗಾಗಿ ನನಗೆ ತುಂಬಾ ಗಿಲ್ಟ್ ಇದೆ ಈ ಒಂದು ಎಕ್ಸ್ಪೆರಿಮೆಂಟ್ನ ನಾನು ಮಾಡಿರೋದು ಅಂತ ಹೇಳ್ತಾರೆ. ಮತ್ತೆ ಇದಕ್ಕೆ ಒಂದು ಡ್ರಗ್ ಕೂಡ ಅಗತ್ಯ ಇರುತ್ತೆ. ಸೊ ಆ ಡ್ರಗ್ ಬಗ್ಗೆನು ಕೂಡ ಏನು ಕೃಷ್ಣ ಅವ್ರಿಗೆ ವಿಷ್ಣು ಅವರು ತಿಳಿಸ್ಕೊಡ್ತಾರೆ. ಸೊ ಯಾಕಾಗಿ ಈ ಡ್ರಗ್ನ ಉಪಯೋಗಿಸ್ತೀವಿ ಮತ್ತೆ ಅದರ ಇಂಪಾರ್ಟೆನ್ಸ್ ಏನೋ ಅದೊಂದು ಕೂಡ ತಿಳಿಸ್ಕೊಡ್ತಾರೆ. ಸೊ ಇದಾದ ನಂತರ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಲೈಕ್ ವಿಷ್ಣು ಅವರು ಅಂದ್ರೆ ಅರವಿಂದ್ ಸ್ವಾಮಿ ಅವರು ಕೃಷ್ಣ ಅವ್ರಿಗೆ ಈ ಪ್ರಾಜೆಕ್ಟ್ ನಾನು ಕಂಪ್ಲೀಟ್ ಆಗಿ ನಿನಗೆ ಕೊಡ್ತೀನಿ, ಲೈಕ್ ನೀನೇ ಇದನ್ನ ಮುಂದುವರಿಸ್ಕೊಂಡು ಹೋಗು ಮತ್ತೆ ಎಲ್ಲರಿಗೂ ಕೂಡ ತಿಳಿಸು ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ಕೃಷ್ಣ ಅವರೇನೇ ಹೇಳ್ತಾರೆ ವಿಷ್ಣುಗೆ, ಲೈಕ್ ನೀನೇ ಇದನ್ನೆಲ್ಲಾನು ಕೂಡ ಮಾಡು, ನೀನೇ ಇಸ್ರೋ ಅಥವಾ ಬೇರೆ ಏನೆಲ್ಲ ಆರ್ಗನೈಸೇಷನ್ ಇದೆ ಎಲ್ಲರ ಜೊತೆ ಕೂಡ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳಿಗೆ ನೀನ್ ಮಾತಾಡು ಇದನ್ನ ಅಂತ ಹೇಳಿದಾಗ ಲೈಕ್ ವಿಷ್ಣು ಅವ್ರಿಗೆ ಅದು ಇಂಟ್ರೆಸ್ಟ್ ಇರೋದಿಲ್ಲ. ಸೊ ನೀನೇ ಮಾಡು ಕೃಷ್ಣ, ಇದೆಲ್ಲ ನಿಮ್ ಕೈಲಿ ಮಾಡಿದ್ರೆ ಸಾಧ್ಯ ಅಂತ ಹೇಳ್ತಾರೆ. ಮತ್ತೆ ಇದ್ರ ಜೊತೆಗೆ ಇನ್ನೊಂದು ವಿಷಯವನ್ನು ಕೂಡ ಹೇಳ್ತಾರೆ, ಲೈಕ್ ಆ ವಿಷಯ ಕೇಳಿದಾಗ ಇಲ್ಲಿ ಏನೋ ಗಡ್ಬಡ ಆಗಿದೆ ಅಂತ ಎಲ್ಲ ಅನ್ಸುತ್ತೆ. ಸೊ ಇಲ್ಲಿ ಏನಾಗಿರುತ್ತೆ ಅಂದ್ರೆ ಆ ಒಂದು ಎಕ್ಸ್ಪೆರಿಮೆಂಟ್ ಏನಾಯ್ತು, ವಿಷ್ಣು ಅವರೇ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬಂದ್ರು ಆ ಟ್ರಿಸ್ಟರ್ನಿಂದ, ಅದಾದ ನಂತರ ಅವರ ಅಸಿಸ್ಟೆಂಟ್ ಕಲ್ಕಿ ಏನಿರ್ತಾರೆ, ಸೊ ಅವರನ್ನು ಕೂಡ ಈ ಒಂದು ಎಕ್ಸ್ಪೆರಿಮೆಂಟ್ ನಲ್ಲಿ ಪಾಲ್ಗೊಳ್ಳಿಸ್ತಾರೆ. ಸೊ ಅವಾಗ ಏನಾಗುತ್ತೆ, ಲೈಕ್ ಕಲ್ಕಿಗೆ ಒಂದು ಪವರ್ ಸಿಕ್ಕಂಗೆ ಆಗುತ್ತೆ, ಸಬ್ ಕಾನ್ಶಿಯಸ್ ಮೈಂಡ್ ನ ಯಾವ ರೀತಿ ಯೂಸ್ ಮಾಡಬಹುದು ಅನ್ನೋದು ಕಂಪ್ಲೀಟ್ ಆಗ ಗೊತ್ತಾಗುತ್ತೆ. ಸೊ ಅವನಿಗೆ ಅಂದ್ರೆ ಕಲ್ಕಿಗೆ ಒಂದು ಪವರ್ ಸಿಕ್ಕಾಗ ಅವನು ಲೈಕ್ ನಾನು ಅವನ್ನ ಕಣ್ಣಾರೆ ನೋಡಿದೀನಿ, ಅವನು ಎಷ್ಟು ಕೆಟ್ಟದಾಗಿ ಲೈಕ್ ಈ ಪವರ್ನ ಈ ಜಗತ್ತನ್ನ ನಾಶ ಮಾಡೋಕೆ ಉಪಯೋಗಿಸ್ಕೊಳ್ಳೋಕೆ ಅವನು ಯೋಚನೆ ಮಾಡ್ತಾ ಇದ್ದಾನೆ, ಮತ್ತೆ ಎಲ್ಲ ಅವನ್ ಕಂಟ್ರೋಲ್ ಅಲ್ಲಿ ತಗೊಳ್ಳೋ ರೀತಿ ಅವನು ಮಾಡ್ಕೋತಾ ಇದ್ದಾನೆ. ಸೊ ಹಾಗಾಗಿ ಇದನ್ನ ನಾವು ತಡಿಬೇಕು ಹೇಗಾದ್ರೂ ಮಾಡಿ. ಅದನ್ನ ಹೇಗ್ ತಡಿಬೇಕು ಅಂದ್ರೆ ಲೈಕ್ ಈ ಒಂದು ಪ್ರೋಸೆಸ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಹೇಗ್ ಮಾಡ್ಬೇಕು ಎಲ್ಲ ಕೂಡ ಅವ್ನು ಗೊತ್ತು, ಆದ್ರೆ ಇಲ್ಲಿ ಒಂದು ಸೊಲ್ಯೂಷನ್ ಏನ್ ಓದಿದೆ, ಸೊ ಆ ಸೊಲ್ಯೂಷನ್ ಅವನ್ ಕೈಗೆ ಸಿಕ್ಕಿಲ್ಲ. ಸೊ ಅದಿದ್ರೆ ಮಾತ್ರ ಈ ಒಂದು ಎಕ್ಸ್ಪೆರಿಮೆಂಟ್ ವರ್ಕ್ ಆಗುತ್ತೆ. ಸೊ ಹಾಗಾಗಿ ಇದನ್ನ ನಾನು ನಿನಗೆ ಕೊಡ್ತಾ ಇದೀನಿ. ಸೊ ಇದನ್ನ ನೀನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸು, ಮತ್ತೆ ಈ ಒಂದು ಸೊಲ್ಯೂಷನ್ ಎ ಅವನಿಗೆ ಸಿಗದಿರೋ ಹಾಗೆ ನೋಡ್ಕೊ, ಮತ್ತೆ ಅವನನ್ನ ಡಿಸ್ಟ್ರಾಯ್ ಮಾಡುವಂತ ವಿಷ್ಣು ಅವರು ಕೃಷ್ಣ ಅವ್ರಿಗೆ ಹೇಳ್ತಾರೆ. ಸೊ ಸರಿ ಆಯ್ತು ಅಂತೆಲ್ಲ ಏನು ಕೃಷ್ಣ ಅವ್ರು ಹೇಳ್ತಾರೆ. ನಂತರ ವಿಷ್ಣು ಅವರು ಒಂದು ಸೂಟ್ ಕೇಸ್ ನ ತಗೊಂಡ್ ಬಂದು ಪೂರ್ತಿ ಎಕ್ಸ್ಪೆರಿಮೆಂಟ್ ಏನೆಲ್ಲ ಇರುತ್ತೆ ಸೊ ಅದೆಲ್ಲಾನು ಕೂಡ ಏನು ವರ್ಗಾಯಿಸ್ತಾರೆ ಕೃಷ್ಣ ಅವ್ರಿಗೆ, ತಗೊಂಡು ಹೋಗು ಇದನ್ನ, ಮತ್ತೆ ಇವಾಗ ಓಪನ್ ಮಾಡ್ಬೇಡ, ಇದ್ರ ಲೆಟರ್ ಕೂಡ ಇದೆ, ಸೊ ಆ ಲೆಟರ್ನ ನೀನು ಕಾರಲ್ಲಿ ಹೋಗಿ ಓದು ಅಂತೆಲ್ಲ ಹೇಳಿರ್ತಾರೆ. ಲೈಕ್ ಆ ಲೆಟರಲ್ಲೇ ನಾನು ಇವಾಗ ಹೇಳಿದಂತ ಘಟನೆಗಳನ್ನ ಬರ್ತಿರ್ತಾರೆ, ಅಂದ್ರೆ ಕಲ್ಕಿ ಬಗ್ಗೆ ಡೈರೆಕ್ಟ್ ಆಗಿ ಹೇಳೋದಿಲ್ಲ ಅವರು. ಸೊ ಲೆಟರ್ ಅಲ್ಲಿ ಬರೆದು ತಿಳಿಸಿರ್ತಾರೆ ಕೃಷ್ಣ ಅವ್ರಿಗೆ ಕಲ್ಕಿ ಯಾರು, ಅವನೇನ್ ಮಾಡ್ತಿದ್ದಾನೆ, ಮತ್ತೆ ಅವನ ಥಾಟ್ಸ್ ಎಲ್ಲ ಯಾವ ರೀತಿ ಇದೆ ಅದನ್ನ ಲೆಟರ್ ಅಲ್ಲಿ ಬರೆದು
ಹೇಳಿರ್ತಾರೆ ಕೃಷ್ಣ ಅವ್ರಿಗೆ. ಸರಿ ಅಂತ ಹೇಳಿ ಕೃಷ್ಣ ಅವರು ಕಾರಲ್ಲಿ ಹೋಗ್ತಾ ಇದನ್ನ ಓಪನ್ ಮಾಡ್ತಾರೆ. ಸೊ ಈಗ ಕೃಷ್ಣ ಒಂದ್ ಕಡೆ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಕೊನೆಯದಾಗಿ ಒಂದು ಗೀಲ್ಟ್ ಇರುತ್ತಲ್ಲ ವಿಷ್ಣು ಅವ್ರಿಗೆ, ನಾನೇನು ಪಾಸ್ಟ್ ಅಲ್ಲಿ ಚೇಂಜ್ ಮಾಡ್ಬಿಟ್ಟು ನನ್ನ ಫ್ಯಾಮಿಲಿನ ನಾನು ಕಳ್ಕೊಂಡೆ, ನನ್ನಿಂದಾಗೆ ನನ್ನ ಫ್ಯಾಮಿಲಿನ ನಾಶ ಮಾಡ್ದಂಗಾಯ್ತು, ನಾನೇ ಮಾಡ್ದಂಗಾಯ್ತು ಅಂತೆಲ್ಲ ಹೇಳಿ ಲೈಕ್ ಇನ್ನೇನೋ ಗನ್ನ ತಲೆಗೆಟ್ಕೊಂಡು ಟ್ರಿಗರ್ ಮಾಡ್ಕೋಬೇಕು ಅನ್ನೋ ಸಮಯದಲ್ಲಿ ಮತ್ತೆ ಡೋರ್ ಬೆಲ್ ಆಗುತ್ತೆ. ಸೊ ಈಗ ವಿಷ್ಣು ಅವರು ಡೋರ್ನ ಓಪನ್ ಮಾಡಕ್ಕೆ ಹೋಗ್ತಾರೆ. ಡೋರ್ ಓಪನ್ ಮಾಡಕ್ಕೆ ಹೋದ ತಕ್ಷಣ ಹೊರಗಡೆ ಮತ್ತೆ ಕೃಷ್ಣ ಮತ್ತೆ ಅವರ ವೈಫ್ ಬಂದಿರ್ತಾರೆ. ಲೈಕ್ ಇದನ್ನ ನೋಡಿದ ತಕ್ಷಣ ತುಂಬಾ ಶಾಕ್ ಆಗುತ್ತೆ. ಅವಾಗ ಬಂದಿದ್ದ ಕೃಷ್ಣ ಯಾರು, ಅವಾಗ ಬಂದಿದ್ದ ಕೃಷ್ಣನೇನಾ ಅಥವಾ ಇವಾಗ ಬಂದಿದ್ದ ನಿಜವಾದ ಕೃಷ್ಣನ? ಸೊ ತುಂಬಾನೇ ಶಾಕ್ ಆಗುತ್ತೆ. ಇದಾದ ನಂತರ ಮತ್ತೆ ಲೈಕ್ ಇನ್ನೊಂದು ಮಾತು ಹೇಳ್ತಾರೆ ವಿಷ್ಣು ಅವರು, ಅಂದ್ರೆ ಎಪಿಸೋಡ್ ನ ಕೊನೆ ವರ್ಡ್ ಅದು, ಲೈಕ್ ನನ್ನಿಂದ ತುಂಬಾ ದೊಡ್ಡ ಮಿಸ್ಟೇಕ್ ಆಯ್ತು ಅಂತ. ಬಿಕಾಸ್ ಇದನ್ನ ಯಾಕೆ ಹೇಳ್ತಾರೆ ಅಂದ್ರೆ, ಈ ಹಿಂದೆ ಬಂದಂತ ಕೃಷ್ಣ ಕೃಷ್ಣನೇ ಆಗಿರ್ಲಿಲ್ಲ, ಹೊತ್ತು ಕಲ್ಕಿ ಆಗಿದ್ದ. ಕಲ್ಕಿ ತನ್ನ ರೂಪನ ಕೃಷ್ಣನ ರೀತಿಯಲ್ಲಿ ಬದಲಾಯಿಸ್ಕೊಂಡು ಇವ್ರ ಹತ್ರ ಬಂದು ಸೊಲ್ಯೂಷನ್ ಎ ಅನ್ನ ಪಡ್ಕೊಂಡು ಹೋಗಿರ್ತಾನೆ. ಲೈಕ್ ಇಲ್ಲಿ ತುಂಬಾ ಲೈಕ್ ಆಶ್ಚರ್ಯ ಖಂಡಿತವಾಗ್ಲು ಅನ್ಸುತ್ತೆ, ಅದ್ಭುತ ಅಂತ ಕೂಡ ನಮ್ಗೆ ಆ ಒಂದು ಫೀಲ್ ಇರುತ್ತೆ. ಶಾಕಿಂಗ್ ಅಂತೂ ಖಂಡಿತವಾಗ್ಲು ಅನ್ಸುತ್ತೆ. ಲೈಕ್ ಇಂಗ್ಲಿಷ್ ಮೂವೀಸ್ ನೋಡೋರ್ಗೆ ಅಥವಾ ಕ್ರಿಸ್ಟೋಫರ್ ನೋಲನ್ ಮೂವೀಸ್ ನೋಡೋರ್ಗೆ ಖಂಡಿತವಾಗ್ಲು ಆ ರೀತಿನೇ ತೆಗೆದಿದ್ರಲ್ಲಾಗ್ರು, ಹಾಲಿವುಡ್ ರೇಂಜ್ಗೆ ತಿಂಕ್ ಮಾಡಿ ಈ ಮೂವಿನ ಅಥವಾ ಈ ಒಂದು ಶಾರ್ಟ್ ಮೂವಿನ ತೆಗೆದಿರಲ್ಲ ಅಂತ ಖಂಡಿತವಾಗ್ಲು ಅನ್ಸುತ್ತೆ. ಅಂಡ್ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಈ ರೀತಿಯ ಒಂದು ಕಾನ್ಸೆಪ್ಟ್ನ ಏನು ಕಾರ್ತಿಕ್ ನಾರಾಯಣ್ ಅವರು ಬರ್ದು ಮತ್ತೆ ಏನು ಲೈಕ್ ಡೈರೆಕ್ಟ್ ಮಾಡಿರೋದು. ಈ ರೀತಿ ಮತ್ತಷ್ಟು ಕಾನ್ಸೆಪ್ಟ್ಗಳು ಬಂದು ಲೈಕ್ ಸೈನ್ಸ್ ಫಿಕ್ಷನ್ ಜಾನರ್ ಅಲ್ಲಿ ತುಂಬಾ ಮೂವೀಸ್ ಮೇಲೆ ಖಂಡಿತವಾಗ್ಲು ನಮಗೂ ನೋಡೋಕೆ ಖುಷಿ ಆಗುತ್ತೆ. ಅಂಡ್ ನನಗೆ ಇಷ್ಟ ಆಯ್ತು. ಸೊ ಇದು ಈಗ ಬೇಸಿಕ್ ಆಗಿ ಈ ಒಂದು ಕತೆ ಆಗಿತ್ತು. ಮತ್ತೆ ನಾನು ಆಗ್ಲೇ ಹೇಳ್ದಂಗೆ ರಿವ್ಯೂ ಕೂಡ ಇಲ್ಲೇ ಮಾಡಿಬಿಟ್ಟೆ, ತುಂಬಾ ಚೆನ್ನಾಗಿತ್ತು, ನನಗೆ ಇಷ್ಟ ಆಯ್ತು ಅಂದ್ಬಿಟ್ಟು. ಸೊ ನೀವು ಯಾರಾದರೂ ಈ ಎಪಿಸೋಡ್ನ ನೋಡಿದ್ರಿ, ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ಫ್ಯಾಕ್ಟ್ ಸಬ್ ಕಾನ್ಷಿಯಸ್ ಮೈಂಡ್ ಹಾಗೆಯೇ ಲೈಕ್ ಡ್ರೀಮಿಂಗ್ ಇದೆಲ್ಲ ಒಂದು ರೀತಿ ತುಂಬ ನನಗೆ ಇಷ್ಟ ಆಗುವಂಥ ವಿಷಯಗಳು ಮಾತಾಡೋಕ್ಕೆ ಮತ್ತು ತಿಳ್ಕೊಳ್ಳೋಕ್ಕೆ. ಆ್ಯಂಡ್ ನನಗೆ ಪರ್ಸ್ನಲಿ ಈ ಒಂದು ಟಾಪಿಕ್ ಇಷ್ಟ ಆಯಿತು. ಆ್ಯಂಡ್ ನಿಮಗೂ ಏನಾದರೂ ಈ ರೀತಿ ಆಸಕ್ತಿಗಳಿದ್ದು ಈ ಒಂದು ಟಾಪಿಕ್ ಬಗ್ಗೆ ಅಥವಾ ಈ ಒಂದು ವಿಷಯವಾಗಿ ಏನಾದರೂ ಇದ್ರೆ ಖಂಡಿತವಾಗ್ಲೂ ಅದನ್ನ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಮತ್ತು ಲೈಕ್ ಅಷ್ಟೇ, ಈ ಒಂದು ವಿಡಿಯೋ ಸೀರೀಸ್ ನಾವೇನು ಮಾಡ್ತಿದ್ದೀವಿ ನಿಮ್ಗೆ ಇಷ್ಟ ಆಗಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ವಿಡಿಯೋ ನಾನೇನು ರಿವ್ಯೂ ಮಾಡಿದೆ ಅಥವಾ ಎಕ್ಸ್ಪ್ಲೇನ್ ಮಾಡಿದೆ, ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ಇನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಟೇಕ್ ಕೇರ್.